ಪ್ರಿಯ ಸೋಷಿಯಲ್ ಮೀಡಿಯಾ ಸ್ನೇಹಿತರೆ, ನಿಮಗೆಲ್ಲ ಕರ್ನಾಟಕ ವಾಯ್ಸ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವೆಂದರೆ ಬೇಗನೆ ಕೆಳಗಿರುವ ಕೆಂಪು ಬಣ್ಣದ ಸಬ್ಸ್ಕ್ರೈಬ್ ಪ್ರೆಸ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಬಟನ್ ಒತ್ತಿದರೆ ನಮ್ಮೆಲ್ಲ ವಿಡಿಯೋಗಳು ನಿಮಗೆ ಉಚಿತವಾಗಿ ಸಿಗಲಿವೆ. ಒಂದಿಷ್ಟು ಹೋರಾಟಗಳು ಕೆಲವರಿಂದ ರಾಜಕೀಯ ದೊಂಬರಾಟಕ್ಕೆ ಕಾರಣವಾಗಿರುತ್ತೆ. ತಮ್ಮ ಉಪಯೋಗಕ್ಕೆ ಕೆಲವರನ್ನ ದಾರಿ ತಪ್ಪಿಸುವ ಪ್ರಯತ್ನವೂ ನಡೆದಿರುತ್ತೆ. ಐತಿಹಾಸಿಕ ಹೋರಾಟದಲ್ಲೂ ಇಂತಹದೇ ಘಟನೆಗಳು ನಡೆದಿದ್ದವು. ಅದೇ ಕಾರಣಕ್ಕೆ ಕೆಲವು ನೀತಿವಂತ ರಾಜಕಾರಣಿಗಳು ಹೋರಾಟದ ಸ್ಥಳಕ್ಕೆ ಭೇಟಿ ಕೊಡಬೇಕಾದರೆ ರೈತರಿಗೆ ನ್ಯಾಯ ಒದಗಿಸಿಯೇ ಹೋಗಬೇಕೆಂದು ನಿರ್ಣಯ ಮಾಡಿಕೊಂಡಿದ್ದರು. ಅಂತಹ ನಿರ್ಣಯ ನನಸಾದ ಸಮಯ ಹೇಗಿತ್ತು ಗೊತ್ತಾ? ಈ ವರದಿ ನೋಡಿ. ಒಂದು ಟೈಮ್ನಲ್ಲಿ ಬಿಜೆಪಿ ನಾಯಕರನ್ನ ಹಿಗ್ಗಾಮುಗ್ಗಾ ತರಾಟೆಗೆ ತೆಗೆದುಕೊಳ್ಳುವ ಸ್ಥಳವಾಗಿ ಮಾರ್ಪಾಟಾಗಿದ್ದ ಜಾಗವಿದು. ಈಗ ಅದೇ ವೇದಿಕೆಯಲ್ಲಿ ನಿಜವಾದ ಹೋರಾಟಗಾರರಿಂದ ಗೌರವ, ಬಿಜೆಪಿ ಮುಖಂಡರನ್ನ ವೇದಿಕೆ ಮೇಲೆ ಕೂಡಿಸಿ ಹೊಗಳಿಕೆ, ಇವೆಲ್ಲ ದೃಶ್ಯಗಳು ಕಂಡುಬಂದಿದ್ದು ನವಲಗುಂದ ಪಟ್ಟಣದ ರೈತ ಭವನದಲ್ಲಿ. ಮಹದಾಯಿ ಹೋರಾಟಕ್ಕಾಗಿ ಹಲವಾರು ದಶಕಗಳಿಂದ ಹೋರಾಟಗಾರರು ಪ್ರತಿಭಟನೆ ಮಾಡುತ್ತಾ ಕುಳಿತಿದ್ದು ಇದೇ ಜಾಗದಲ್ಲಿ. ಕೆಲವು ರಾಜಕಾರಣಿಗಳು ಇದನ್ನೇ ವೇದಿಕೆ ಮಾಡಿಕೊಂಡು ಬಿಜೆಪಿಗೆ ಹರಿಹಾಯುತ್ತಿದ್ದರು. ದಿನಬೆಳಗಾದರೆ ಸಂಸದ ಪ್ರಹ್ಲಾದ್ ಜೋಶಿ, ಜಗದೀಶ್ ಶೆಟ್ಟರ್ ಮತ್ತು ಹಾಲಿ ಶಾಸಕ ಶಂಕರ್ ಪಾಟೀಲ್ ಮುನೇನಕೊಪ್ಪರ ಬಗ್ಗೆ ತಮಗೆ ಅನಿಸಿದ್ದನ್ನ ಹೇಳಿ ಜನರನ್ನ ತಪ್ಪುದಾರಿಗೆ ಎಳೆಯುತ್ತಿದ್ದರಂತೆ. ಹಾಗಾಗಿಯೇ ಅದಕ್ಕೆ ತಕ್ಕ ಉತ್ತರವನ್ನ ಕೆಲಸ ಮಾಡುವ ಮೂಲಕ ತೋರಿಸಬೇಕೆಂಬ ಹಠ ತೊಟ್ಟಂತೆ ನಡೆದುಕೊಂಡಿದ್ದು ಬಿಜೆಪಿ ಮುಖಂಡರು. ಕೇಂದ್ರದ ಗೆಜೆಟ್ ನೋಟಿಫಿಕೇಶನ್ ಬಂದು ಅದಕ್ಕಾಗಿಯೇ ರಾಜ್ಯ ಸರ್ಕಾರ 500 ಕೋಟಿ ರೂಪಾಯಿ ಮೀಸಲಿಟ್ಟ ಮೇಲೆ ತೆಗಳಿಸಿಕೊಂಡ ಜಾಗಕ್ಕೆ ಬಂದು ಸರಿಯಾದ ಉತ್ತರವನ್ನೇ ಕೊಟ್ಟಿದ್ದು ಬಿಜೆಪಿಗರು. ಯಾವುದೇ ರೈತ ಕುಲಕ್ಕೆ ಅನ್ಯಾಯ ಆಗ್ತಪ್ಪ ಅಂತಂದ್ರೆ ಅದರ ವಿರುದ್ಧ ನಾವು ಸಿಡಿದಿರ್ತೀವಿ, ಸಿಡಿದು ಎತ್ತಿರ್ತೀವಪ್ಪ ಅಂತಂದ್ರೆ ಸರ್ಕಾರಗಳನ್ನು ಕೂಡ ಬದಲಾಯಿಸತಕ್ಕಂತ ಶಕ್ತಿ ಇರ್ತಕ್ಕಂತ ನಾಡು ಯಾವ್ದಪ್ಪ ಅಂತಂದ್ರೆ ಅದು ನಮ್ಮ ಇವತ್ತು ಯಾವುದೇ ಒಂದು ಹೋರಾಟವನ್ನು ನಾವು ಯಾವತ್ತೂ ಕೂಡ ಕೈ ಹಾಕುದಿಲ್ಲ. ಕೈ ಹಾಕಿದ್ಮೇಲೆ ತೋರಿಸ್ಕೊಂಡಿರ್ತಕ್ಕಂಥದ್ದು ಯಾರು ಹೌದು ಅದು ಯಾರು ನೀವು ಇನ್ನು ಕೂಡ ನಮ್ಗೆ ನೀರೇನ್ ಮಾಡ್ಬೇಕು ಅಂದ್ರೆ ನಾವು ಯಾರು ಕೂಡ ಮಾಲೆ ಹಾಕಿಸ್ಕೊಳ್ಳೋದಿಲ್ಲ ಅನ್ನೋದು ನಾನು ಕೂಡ ಹೇಳಿದ್ದೆ. ನಮ್ಮ ಇಲ್ಲಿ ರೈತ ಹೋರಾಟಗಾರಿಗೆ ಹೇಳಿದ್ದೆ ನೀವು ಕೂಡ ನಾವು ಮಾಲೆ ಹಾಕೋದಿಲ್ಲ ಅಂತ ಹೇಳಿದ್ವಿ. ನಾವು ಮಾಲೆ ಯಾವಾಗ ಹಾಕೊಳ್ಳೋದು, ಮಾಲೆ ಯಾವಾಗ ಹಾಕುದ್ ಅಂತಂದ್ರೆ ಆ ಕಳಸಾ ಬಂಡೂರಿ ಏನ್ ನೀರಿದ್ದಲ್ಲ ಅದು ಎಲ್ಲಿ ಬರ್ಬೇಕದು ಮಲಪ್ರಭಾ ಏನಕಂತ ಈ ಮಡಲಲ್ಲಿ ಬರ್ಬೇಕು. ಆ ಮಡಲಿಗೆ ಎಲ್ಲ ಈ ಹೋರಾಟಗಾರ ಕರ್ಕೊಂಡು ಎಲ್ಲಿ ಜಾಗ ಮಾಡಿ ಶಾಮೆ ಮಾಲೆ ಹಾಕಿ ನಾವು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ವೇದಿಕೆಯಲ್ಲಿ ಮಹದಾಯಿ ಯೋಜನೆ ಬಗ್ಗೆ ತಮಗಿರುವ ಕಾಳಜಿಯನ್ನ ವ್ಯಕ್ತಪಡಿಸಿದರು. ಮೋದಿಯಿಂದಲೇ ಈ ಯೋಜನೆಗೆ ಹಿನ್ನಡೆಯಾಗಿದೆ ಎಂದು ಬಿಂಬಿಸುವ ಪ್ರಯತ್ನವನ್ನ ಕೆಲವರು ಮಾಡಿದ್ದರು. ಆದರೆ ಅದೇ ಮೋದಿ ಈ ಯೋಜನೆಗೆ ಹಸಿರು ನಿಶಾನೆ ತೋರಿಸುತ್ತಿದ್ದಾರೆಂದ ಜೋಶಿ, ಯೋಜನೆಗೆ ಬೇಕಾಗಿರುವ ಎಲ್ಲವೂ ಮುಗಿಯುವವರೆಗೂ ನಾವು ಜೊತೆಗೆ ಆಗಿರುತ್ತೇವೆ ಎಂದರು. ಕೇಂದ್ರ ಮತ್ತು ರಾಜ್ಯದಲ್ಲಿ ಎರಡೂ ಸರ್ಕಾರ ನಮ್ಮದೇ ಇರುವುದರಿಂದ ಇದನ್ನ ಟ್ರಿಬ್ಯುನಲ್ ಕೊಟ್ಟಂತ ತಪ್ಪು ಕೆಲಸವನ್ನ ಕಾಂಗ್ರೆಸ್ ಮಾಡಿತ್ತು. ಟ್ರಿಬ್ಯುನಲ್ದ ವರದಿಯನ್ನು ಇನ್ ಟೈಮ್ದಲ್ಲಿ ಕೊಡಿಸ್ಲಿಕ್ಕೆ ನಾವೇನು ಮಾಡಬೇಕಾಗಿತ್ತು, ರಾಜ್ಯದಲ್ಲಿ ನಮ್ಮ ಸರ್ಕಾರದ ನಂತರ ಎಲ್ಲವನ್ನು ಮಾಡಿದ್ದೇವೆ. ನೋಟಿಫಿಕೇಶನ್ ನೋಡಿಸಿವಿ, 500 ಕೋಟಿ ರೂಪಾಯಿ ಇಟ್ಟಿವಿ. ಎನ್ವೈರನ್ಮೆಂಟ್ ಕ್ಲಿಯರೆನ್ಸ್ ಬಗ್ಗೆನೂ ನಾವು ಈಗಾಗಲೇ ಸ್ಪಷ್ಟಪಡಿಸಿದ್ದೇವೆ. ಕುಡಿಯೋ ನೀರಿಗೆ ಅವಶ್ಯಕತೆ ಇಲ್ಲ, ಉಳಿದದ್ದಕ್ಕೆ ತೆಗೆದುಕೊಳ್ಬೇಕು ಅಂತ. ಹೀಗಾಗಿ ಕುಡಿಯೋ ನೀರಿನ ಕೆಲಸ ಪ್ರಾರಂಭ ಮಾಡಲಿಕ್ಕೆ ಫಾರೆಸ್ಟು ಮತ್ತು ಇತರ ಕ್ಲಿಯರೆನ್ಸ್ಗಳನ್ನು ತೆಗೆದುಕೊಂಡು ಕೆಲಸವನ್ನು ಮಾಡಲಿಕ್ಕೆ ಆರಂಭಿಕ 500 ಕೋಟಿ ರೂಪಾಯಿಯನ್ನು ಸನ್ಮಾನ್ಯ ಯಡಿಯೂರಪ್ಪನವರು ಇಟ್ಟಿದ್ದಾರೆ. ಅದಕ್ಕೆ ಅದನ್ನು ಇಡಲಿಕ್ಕೆ ನಾವೆಲ್ಲರೂ, ಜಗದೀಶ್ ಶೆಟ್ಟರು, ನಾನು,
ಶಂಕರ್ ಪಾಟೀಲ್ರು, ಸಿಸಿ ಪಾಟೀಲ್ರು, ಈ ಭಾಗದ ಎಲ್ಲ ಶಾಸಕರು ನಾವು ಪ್ರಯತ್ನವನ್ನ ಮಾಡಿದ್ವಿ. ಎಂಪಿಗಳು ರೈತರ ಹೋರಾಟ ಬೇರೆಯಲ್ಲ, ನಮ್ಮ ಹೋರಾಟ ಬೇರೆಯಲ್ಲ. ಎಲ್ಲವನ್ನು ರಾಜಕೀಯ ಮಾಡಲು ಹೋಗುವುದು ಒಳ್ಳೆಯದಲ್ಲ. ಕಳಸಾ ಬಂಡೂರು ಯೋಜನೆಗೆ ಈಗಾಗಲೇ 500 ಕೋಟಿ ಹಣವನ್ನ ಮೀಸಲಿಡಲಾಗಿದೆ. ಕಾರ್ಯ ಆರಂಭವಾದ ಮೇಲೆ ಮತ್ತೆ ಹಣದ ಕೊರತೆ ಬಂದರೆ ರಾಜ್ಯ ಸರ್ಕಾರ ಸದಾಕಾಲ ಜೊತೆಗಿರುತ್ತೆ ಅಂತಾರೆ ಜಿಲ್ಲಾ ಉಸ್ತುವಾರಿ ಸಚಿವ ಜಗದೀಶ್ ಶೆಟ್ಟರ್. ಡಿಪಿಆರ್ ರೆಡಿ ಮಾಡೋದು, ಅದಕ್ಕೆ ಅನುಮತಿ ತೊಳೋದು, ಇವೆಲ್ಲ ಪ್ರೊಸೆಸ್ ನಡೀತಾವೆ. ಇನ್ನು ನಾರ್ಮಲ್ ಕೋರ್ಸ್ನಲ್ಲಿ ಈಗ 500 ಕೋಟಿ ರೂಪಾಯಿಯನ್ನು ಇವತ್ತು ಅನುದಾನದಲ್ಲಿ ಬಜೆಟ್ನಲ್ಲಿ ಇಟ್ಟದಂತ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಯಡಿಯೂರಪ್ಪನವರಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಯಾವಾಗಲೂ ಈ ಕಳಸಾ ಬಂಡೂರಿ ಮಾದಾಯಿ ವಿಚಾರವಾಗಿ ಯಾವಾಗಲೂ ಯಡಿಯೂರಪ್ಪನವರು ಇದಕ್ಕೆ ಸ್ಪಂದನ ಮಾಡಿದ್ದಾರೆ. ಹಿಂದೆ 100 ಕೋಟಿ ರೂಪಾಯಿ ಇಟ್ಟಿದ್ರು, ಅದರಿಂದ ಕಾಮಗಾರಿ ಸ್ಟಾರ್ಟ್ ಆಯಿತು. ಆ ಹಿನ್ನೆಲೆಯಲ್ಲಿ 500 ಕೋಟಿ ಇಡುವ ಮುಖಾಂತರ ಇನ್ನೂ ಹೆಚ್ಚುವರಿ ಹಣ ಖರ್ಚು ಬಂದರೂ ಸಹಿತಕ್ಕೆ ಇವತ್ತು ಒಂದು ಪ್ರೊವಿಷನ್ ಮಾಡಿದ ಮೇಲೆ ಅದು ಖರ್ಚನ್ನು ಮಾಡಲಿಕ್ಕೂ ಅನುಮತಿ ಸಿಕ್ಕಂಗೆ ಆ ಹಿನ್ನೆಲೆಯಲ್ಲಿ ಆದಷ್ಟು ಬೇಗನೆ ಈ ಪ್ರೊಸೆಸ್ಗಳನ್ನು ನಾವು ಮಾಡ್ತೀವಿ. ಮಹದಾಯಿ ಯೋಜನೆ ಜಾರಿ ಮಾಡಲು ಬಿಜೆಪಿ ನಾಯಕರಿಗೆ ಆಗೋದಿಲ್ಲ. ಅವರಿಗೆ ಈ ವೇದಿಕೆಯಿಂದ ಬಹಿಷ್ಕಾರ ಹಾಕಬೇಕೆಂದು ಕೂಗಾಡುತ್ತಿದ್ದ ಕೆಲವರಿಗೆ ಈ ದೃಶ್ಯಗಳು ಮಾನಸಿಕ ವೇದನೆಯನ್ನು ನೀಡಿದ್ದು ಸುಳ್ಳಲ್ಲ. ಇದೇ ಸಮಯದಲ್ಲಿ ನೀರು ಬರುವವರೆಗೂ ನಾವು ಮಾಲೆ ಹಾಕಿಸಿಕೊಳ್ಳುವುದಿಲ್ಲವೆಂದು ನವಲಗುಂದ ಶಾಸಕ ಶಂಕರ್ ಪಾಟೀಲ್ ಮುನೇನಕೊಪ್ಪ ಹೇಳಿದ್ದು ಎಲ್ಲರ ಕಿವಿಯಲ್ಲಿ ಗುನುಗುಡುತ್ತಿತ್ತು. ಇದು ಇವತ್ತಿನ ವಿಶೇಷ. ಮತ್ತೊಂದು ವರದಿಯೊಂದಿಗೆ ನಿಮ್ಮ ಮುಂದೆ ಬರುತ್ತೇನೆ. ಅಲ್ಲಿವರೆಗೂ ನಮಸ್ಕಾರ.